ಏನೇನೋ ನಿಮ್ಮನ್ನು ನೋಡ್ತಾ ಇರ್ತಾರೆ. ನೀವು ಇವತ್ತು ವಾದ ಮಾಡೋದು ಒಳ್ಳೇದೇ ಅದ, ಅದನ್ನ ಅಲ್ಲ ಹೇಳಿದ್ರು ನಾನು. ಇವರು ಅದಾನಿ ಅವರ ಅವರ ಅಂಬಾನಿ ಅವರ ಮದುವೆಗೆ ನೀವು ಹೋಗಿಲ್ಲ, ಅವರ ಜೊತೆಗೆ ನೀವು ಕಾಣಿಸ್ಕೊಂಡಿಲ್ಲ ಅನ್ನೋದು ಒಂದು ಸಂತೋಷ ವಿಷಯ. ಆದರೆ ಅಷ್ಟೊಂದು ನೀವು ಪ್ರಾಮಾಣಿಕ ಅಂತ ಹೇಳೋಕ್ಕಾಗೋದಿಲ್ಲ. ನಿಮ್ಮ ಪಾರ್ಟಿ ಪ್ರಾಮಾಣಿಕವಾಗಿರ್ಬೇಕಾಗ್ತದೆ. ಇವತ್ತು ನೀವು ಅಧ್ಯಕ್ಷರಿಂದ ಹೋಗಿರ್ಬೋದು ಕಾಂಗ್ರೆಸ್ಗೆ, ಬಟ್ ನೀವು ಕಾಂಗ್ರೆಸ್ನ ಅನಭಿಷಿಕ್ತ ದೊರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನೀವು ರಾಜ್ಕುಮಾರ್ ಅನ್ನೋದು ಎರಡು ಮಾತಿಲ್ಲ. ನಿಮ್ಮನ್ನು ಬಿಟ್ಟು ಒಂದಿಷ್ಟು ಅಲ್ಲಾಡೋದಿಲ್ಲ ಕಾಂಗ್ರೆಸ್ನಲ್ಲಿ ಅನ್ನೋದು ಅಷ್ಟು ಸಾಯ್ತದೆ. ಹೀಗಾಗಿ ಇವತ್ತು ಯಾರೋ ತಪ್ಪು ಮಾಡಿದ್ರು ಕಾಂಗ್ರೆಸ್ಗಳು, ಅದು ನಿಮ್ಮ ತಲೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಕರ್ನಾಟಕದಲ್ಲಿ 20,000 ಕೋಟಿ ಬಂದರೆ ನಮ್ಮ ಡಿ ಕೆ ಶಿವಕುಮಾರ್ ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ಮೋದಿ ಅವ್ರು ತೆಗೀಲಿ, ಅವ್ರು ಹೇಳೋರು ತೆಗೀತು ಅಂತ. ಅದಾಗಿ ನೀವು ಹೇಳಬೇಕಾಗಿದೆ, ಮೋದಿ ಅವ್ರ ಬಗ್ಗೆ ಕೇಳ್ತಾರೆ ನೀವು? ಮೋದಿ ಅವರ ನಿಮ್ಮ ಸರ್ಕಾರ ಅಭ್ಯರ್ಥಿ ಹೋಗಲ್ಪ ತೆಗೆದುಬಿಡ್ರಿ ಅಂತ ತೆಗೀತಾರ? ಡಿ ಕೆ ಶಿವಕುಮಾರ್ ಅವ್ರು ಹೇಳುವಂಥ ಒಂದು ಭಾರಿ ಹೇಳಿಕೆ ಆಗ್ತದೆ. ಯಾಕೆಂದರೆ ನೀವು ಅದಾನಿ ಅವ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದೀರಿ ಅಂದಾಗ, ಈಗಾಗಲೇ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲೇ, ರಾಷ್ಟ್ರೀಯ ಮಟ್ಟದಲ್ಲೇ, ಸೆಬಿಯಲ್ಲೇ, ಎಲ್ಲ ಕಡೆಯೂ ಆಲ್ ಓವರ್ ಇಂಡಿಯಾ ನಮ್ಮಲ್ಲಿ ಏನು ಹುಡುಕಿ ಮಾಡಿದ್ದಾರೆ ಅಲ್ಲೆಲ್ಲ ವಿಶೇಷವಾಗಿ ಅವರು ತಮ್ಮ ಸ್ವಲಾಭವನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಮೇಡಮ್, ಮತ್ತೇನು ಹೋಗಿಲ್ಲ, ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ. ಹೆಚ್ಚು ಕಡಿಮೆ 32 PSUಗಳಲ್ಲಿ ಹೆಚ್ಚು ಕಡಿಮೆ 15-16 PSUಗಳನ್ನು ಇವರು ತೆಗೆದುಕೊಂಡಿದ್ದಾರೆ. ಇವರ ಉಡಿಯಲ್ಲೇ ನಮ್ಮ ಮೋದಿಯವರು ಹಾಕಿದ್ದಾರೆ, ನೀವು ಆರೋಪ ಮಾಡ್ತೀರಿ ಅಂದಾಗ ಆ PSUಗಳಲ್ಲಿ ಎಷ್ಟು ಉದ್ಯೋಗ ಕೊಟ್ಟಿರೋರು? ಯಾಕೆಂದರೆ PSU ಅಂದರೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಇರುತ್ತಿರುವಂಥವು, ಪಬ್ಲಿಕ್ ಸೆಕ್ಟರ್ನ ಕಂಪ್ನಿಗಳು, ಸಾರ್ವಜನಿಕ ರಂಗದ ಕಂಪ್ನಿಗಳು, ಅವುಗಳು ಮ್ಯಾಕ್ಸಿಮಮ್ ನೀವು ಮಾರಿಬಿಟ್ಟಿದ್ದೀರಿ ಅವ್ರಿಗೆ, ಇವರು ಮೋದಿಯವರು. ಅಂಥಲ್ಲೇ ಈಗಾಗಲೇ ಅಂಥ ಕೆಲಸ ಮಾಡುತ್ತಿರುವಂತಹ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಅಲ್ಲೇ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು ಮೋದಿಯವರು. ಮಾಡೋರು ಯಾರ ಮೇಲೆ? ಇವ್ರ ಕಂಪ್ನಿಗಳ ಮೇಲೆ ವಿಶ್ವಾಸ ಮಾಡಿದರು. ಇವತ್ತಿಗೂ ಇಲ್ಲ, ಅದು ಮುಂದಾಗೋ ಸಾಧ್ಯತೆಗಳು ಇಲ್ಲ. ಹೀಗಿದ್ದಾಗ ನಿರುದ್ಯೋಗಕ್ಕೆ, ಇಡೀ ಬಡತನಕ್ಕೆ, ಬೆಲೆ ಏರಿಕೆ ಎಲ್ಲದಕ್ಕೂ ಇವತ್ತು ಮೋದಿಯವರ ಕಾರಣ ಅಂತ ನೀವು ವಾದ ಮಾಡ್ತೀರಿ ಅಂದಾಗ, ಮೋದಿಯವರ ಗೆಳೆಯ ಅಂತ ನೀವು ಹೇಳ್ತೀರಿ. ಆ ಗೆಳೆಯ ಜೊತೆ ನಿಮ್ಗೇನು ಸಂಪರ್ಕ, ನಿಮಗೇನು ವ್ಯವಹಾರ ಅಂಬಾನಿ ಮತ್ತು ಅದಾನಿ ಜೊತೆಗೆ? ಮತ್ತು ನಮ್ಮಲ್ಲಿ ಸಾಕಷ್ಟು ಅದಾವ ಒಂದು ಕ್ಷೇತ್ರಗಳು, ದೊಡ್ಡ ತಿರುಗುವಂಥ ಕ್ಷೇತ್ರಗಳಿದ್ದಾವೆ. ಅದಕ್ಕೆ ನಾವು PSUಗಳ ಮೇಲೆ ಇರಬೇಕು, ದೊಡ್ಡ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಮಾಡಿಸ್ಬೇಕು. ಮೀಡಿಯಮ್ ಸ್ಕೇಲ್ ಅಡ್ಡಿಲ್ಲ, ಮೀಡಿಯಮ್ ಮತ್ತು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಮಾಡ್ಬೋದು. ಎಲ್ಲ ಜನಸಾಮಾನ್ಯ ಸಹಿತದಿಂದ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಮಧ್ಯಮ ವರ್ಗದವ್ರಿಗೆ, ಒಂದಿಷ್ಟು ದುಡ್ಡು ಇದ್ದಂಥವ್ರಿಗೆ. ಯಾಕಂದರೆ ಬ್ಯಾಂಕರ್ ಅಂತ ಸೀಡ್ ಮನಿ ಅಥವಾ ಮಿನಿಮಮ್ ಏನು ರಿಕ್ವೈರ್